ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಭಗವದ್ಗೀತೆ ಭಾಗ 8ಕ್ಕೆ ಸ್ವಾಗತ. 7ನೇ ಭಾಗದವರೆಗೂ ಅರ್ಜುನ ವಿಷಾದ ಯೋಗದ ಬಗ್ಗೆ ವಿವರಿಸಿದ್ದೇನೆ. ಈಗ ಭಗವದ್ಗೀತೆ 2ನೇ ಅಧ್ಯಾಯವಾದ ಸಾಂಖ್ಯ ಯೋಗವನ್ನು ಪ್ರಾರಂಭಿಸೋಣ. ಮೊದಲು ಸಾಂಖ್ಯ ಯೋಗ ಎಂದರೆ ಏನೆಂದು ತಿಳಿದುಕೊಳ್ಳೋಣ. ಸಾಂಖ್ಯ ಯೋಗಕ್ಕೆ ಸಂಬಂಧಿಸಿದಂತೆ ಅನೇಕ ಅಭಿಪ್ರಾಯಗಳಿವೆ, ಆದರೆ ಕೆಲವು ಅರ್ಥಗಳ ಬಗ್ಗೆ ಮಾತ್ರವೇ ನಾನಿಲ್ಲಿ ವಿವರಿಸುತ್ತೇನೆ. ಸಾಂಖ್ಯ ಎಂಬ ಪದದಲ್ಲಿ ಸಂಖ್ಯೆ ಎಂಬ ಪದವಿದೆ. ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಸಂಖ್ಯಾಪರವಾಗಿ ಅರ್ಜುನನ ದುಃಖವನ್ನು ಹೋಗಲಾಡಿಸಲು ಜ್ಞಾನಬೋಧನೆ ಮಾಡುತ್ತಾರೆ. ಎಂತಹ ಸಂಖ್ಯೆಗಳೆಂದರೆ 24 ಬೇರೆ ಬೇರೆ ಗುಣಗಳು. ಪ್ರಕೃತಿ 24 ಬೇರೆ ಬೇರೆ ಗುಣಗಳಿಂದ ವಿಭಜಿಸಲ್ಪಟ್ಟಿರುತ್ತದೆ. ಅವು ಯಾವುದೆಂದರೆ ಪ್ರಕೃತಿ, ಮಹತ್, ಅಹಂಕಾರ, ಮನಸ್ಸು, 5 ಪಂಚೇಂದ್ರಿಯಗಳು, 5 ಪಂಚ ಕರ್ಮೇಂದ್ರಿಯಗಳು, 5 ಪಂಚ ತನ್ಮಾತ್ರೆಗಳು, 5 ಪಂಚಭೂತಗಳು. ಇವೆಲ್ಲವೂ ಬೆರೆತಾಗ 24 ಗುಣಗಳಾಗುತ್ತದೆ. ಈ 24 ಪ್ರಕೃತಿ ಗುಣಗಳನ್ನು ಉದಾಹರಣೆಯಾಗಿ ತೋರಿಸುತ್ತಾ ಅರ್ಜುನನ ವಿಷಾದವನ್ನು ಹೋಗಲಾಡಿಸಲು ಶ್ರೀಕೃಷ್ಣ ಪರಮಾತ್ಮರು ಬೋಧನೆ ಮಾಡಿದ್ದರಿಂದ ಈ ಅಧ್ಯಾಯವನ್ನು ಸಾಂಖ್ಯಯೋಗ ಎಂದು ಕರೆದರು. ಆದರೆ ಈ ಅರ್ಥ ಮಾತ್ರವೇ ಪೂರ್ತಿಯಲ್ಲ ಎಂದು ಇನ್ನೊಂದು ರೀತಿಯಾದ ವಿಶ್ಲೇಷಣೆ ಕೂಡ ಕೆಲವರು ಕೊಟ್ಟರು. ಅದೇನೆಂದರೆ, ಸೃಷ್ಟಿಯಲ್ಲಿ 2 ಪದಾರ್ಥಗಳಿರುತ್ತವೆ. 1 ಪುರುಷ, 2 ಪ್ರಕೃತಿ. ಪುರುಷ ಎಂದರೆ ಜೀವಾತ್ಮ. ಜೀವಾತ್ಮ ಅಂದರೆ ಹುಟ್ಟು ಸಾವು ಇಲ್ಲದಿರುವುದು, ಶಾಶ್ವತವಾದುದು, ನಿರ್ಮಲವಾದ ಚೈತನ್ಯ. ಅಂದರೆ ಯಾವ ಗುಣವು ಅಂಟದಿರುವಂತಹ ಪ್ರಾಣ ಎಂದರ್ಥ. ಈ ಪ್ರಾಣ ಪ್ರಕೃತಿಯೊಂದಿಗೆ ಬೆರೆತಾಗ ಒಂದು ರೂಪ ಏರ್ಪಡುತ್ತದೆ, ಆಗ ಜೀವಿ ಹುಟ್ಟುತ್ತಾನೆ. ಆದರೆ ಪ್ರಕೃತಿ ಸತ್ವ, ರಜಸ್, ತಮೋಗುಣಗಳು ಹಾಗೂ 24 ಇತರೆ ಗುಣಗಳಿಂದ ಏರ್ಪಟ್ಟಿರುವ ಕಾರಣ ಜೀವಿಯನ್ನು ಈ ಗುಣಗಳು ಸುತ್ತುಗಟ್ಟಿ ಬಂಧಿಸುತ್ತವೆ. ಜೀವಿ ಅದುವರೆಗೂ ಜೀವಾತ್ಮದಂತೆ ಸ್ವಚ್ಛವಾಗಿ, ನಿರ್ಮಲವಾಗಿ, ಯಾವ ಗುಣವು ಅಂಟದಂತೆ, ದುಃಖ, ಬಾಧೆ, ಕಷ್ಟ ಎಂಬುದೇ ಇಲ್ಲದಂತಿರುತ್ತಾನೆ. ಆದರೆ ಪ್ರಕೃತಿಯ ಗುಣಗಳು ಅಂಟಿಕೊಂಡ ತಕ್ಷಣ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಅಹಂಕಾರ ಎಂಬ ಮೋಹಗಳಿಂದ ಬಂಧಿಯಾಗುತ್ತಾನೆ. ಇವುಗಳ ಬಂಧನದಿಂದ ಹೊರಬಂದು ಮೋಕ್ಷ ಎಂಬ ನಿತ್ಯ ಆನಂದವನ್ನು ಪಡೆಯುವುದು ಹೇಗೆಂಬ ವಿಷಯವನ್ನು ಮರೆತು ಹೋಗುತ್ತಾನೆ. ಶರೀರವೇ ಪ್ರಧಾನವೆಂದು ಭಾವಿಸಿ ಅದಕ್ಕೆ ತಿನ್ನಿಸಿ ಕುಡಿಸುತ್ತಾನೆ. ಅವನ ಶರೀರಕ್ಕೆ ಸಂಬಂಧಿಸಿರುವ ಸಂಬಂಧಿಕರ ಬಗ್ಗೆ ಯೋಚಿಸುತ್ತಾ ಕೊರಗುತ್ತಾ ದುಃಖಿಸುತ್ತಾನೆ. ಇದೊಂದು ಚಕ್ರದಂತೆ ಕಟ್ಟಿಕೊಂಡು ಅದರೊಳಗೆ ಸುತ್ತುತ್ತಿರುತ್ತಾನೆ. ಇಲ್ಲಿ ಕುರುಕ್ಷೇತ್ರ ಯುದ್ಧರಂಗದ ಮಧ್ಯೆ ನಿಂತು ಇದೇ ಚಕ್ರದೊಳಗೆ ಅರ್ಜುನ ಬಂಧಿಸಲ್ಪಟ್ಟಿದ್ದಾನೆಂದು ಶ್ರೀಕೃಷ್ಣ ಪರಮಾತ್ಮರು ಗ್ರಹಿಸಿ ಅವನನ್ನು ಆ ದುಃಖ ಎಂಬ ಚಕ್ರದಿಂದ ಹೊರತರಲು ಹೇಳಿದಂತಹ ಮಾತುಗಳೇ ಈ ಸಾಂಖ್ಯಯೋಗ ಎಂಬುದು. ಇದು ಇನ್ನೊಂದು ವಿಶ್ಲೇಷಣೆ. ನಮ್ಮ ವೇದಗಳಾದರೂ, ವೇದಾಂತಗಳಾದರೂ, ತತ್ವಗಳಾದರೂ ಲೋಕದಲ್ಲಿರುವಂತಹ ದುಃಖವನ್ನು ಹೋಗಲಾಡಿಸಲು ಎಷ್ಟೋ ವಿಶ್ಲೇಷಣೆಗಳನ್ನು ಕೊಟ್ಟಿವೆ. ದುಃಖವನ್ನು ಹೋಗಲಾಡಿಸಬೇಕೆಂದರೆ ಜ್ಞಾನ ಬೇಕು ಎಂದು ಬೋಧಿಸಿವೆ. ಹೀಗೆ ಕಪಿಲ ಮಹರ್ಷಿ ನೋಡಿರುವುದೇ ಸಾಂಖ್ಯಯೋಗ ಎಂಬುದು. ಶ್ರೀಕೃಷ್ಣ ಪರಮಾತ್ಮರು ಈ ಯೋಗವನ್ನು ಅರ್ಜುನನ ಅಜ್ಞಾನವನ್ನು ಹೋಗಲಾಡಿಸಲು ಪ್ರಯೋಗಿಸಿದರು. ಇನ್ನು ಯೋಗ ಎಂಬುದಕ್ಕೆ ಅನೇಕ ಅರ್ಥಗಳಿವೆ. ಆದರೆ ಇಲ್ಲಿ ಮಾತ್ರ ಯೋಗ ಎಂದರೆ ಸಾಧನೆ ಅಥವಾ ಜ್ಞಾನಬೋಧನೆ, ಈ ಅರ್ಥ ತೆಗೆದುಕೊಳ್ಳಿ. ಒಂದು ಮಾತಿನಲ್ಲಿ ಸಾಂಖ್ಯಯೋಗ ಎಂದರೆ ಸತ್ಕಾರ್ಯವಾದನೆ. ಈಗ ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿರುವ ಮೊದಲನೇ ಶ್ಲೋಕ ನೋಡೋಣ. ತಂ ತಥ ಕೃಪಯೋ ವಿಷ್ಟಮಶ್ರು ಪೂರ್ಣ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಾಮುವಾಚ ಮಧುಸೂದನಃ. ಈ ಶ್ಲೋಕಕ್ಕೆ ಸಂಜಯ ಈ ರೀತಿ ವಿವರಣೆ ಕೊಡುತ್ತಾನೆ. ಅರ್ಜುನನ ಹೃದಯ ಕರುಣೆಯಿಂದ ತುಂಬಿ ಹೋಗಿದೆ. ಈಗ ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದೆ. ಈ ದೃಶ್ಯಗಳು ಅವನಲ್ಲಿರುವ ಭಯ ಹಾಗೂ ದುಃಖವನ್ನು ಸೂಚಿಸುವಂತಿದೆ. ಅಂತಹ ಸ್ಥಿತಿಯಲ್ಲಿರುವ ಅರ್ಜುನನೊಂದಿಗೆ ಶ್ರೀಕೃಷ್ಣ ಈ ರೀತಿ ಹೇಳಿದರು ಎಂಬುದೇ ಇದರ ತಾತ್ಪರ್ಯ. ಅದರ ನಂತರ 2ನೇ ಶ್ಲೋಕ. ಕುತಸ್ತ್ವ ಕಶ್ಮಲಮಿದಂ
ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗೇ ಮುಕೀರ್ತಿ ಕರಮರ್ಜುನ. ಇದಕ್ಕೆ ಅರ್ಥ ಶ್ರೀಕೃಷ್ಣ ಈ ರೀತಿ ಹೇಳಿದರು, ಓ ಅರ್ಜುನ, ಇಂತಹ ಸಮಯದಲ್ಲಿ ಈ ಮೋಹ ನಿನ್ನೊಳಗೆ ಯಾವ ರೀತಿ ಹುಟ್ಟಿಕೊಂಡಿತು? ಇದು ಉತ್ತಮರು ಮಾಡಬೇಕಾದ ಕೆಲಸವಲ್ಲ. ಈ ರೀತಿ ಮಾಡುವುದರಿಂದ ಸ್ವರ್ಗ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ, ಕೀರ್ತಿ ಲಭಿಸುವುದಿಲ್ಲ ಎಂಬುದೇ ಇದರ ತಾತ್ಪರ್ಯ. ಪಾಪ ಅರ್ಜುನನ ಮನಸ್ಸು ಮಾತ್ರ ಲಘುಗೊಳ್ಳುತ್ತಿಲ್ಲ, ಏಕೆಂದರೆ ಮುಂದೆ ನೋಡಿದರೆ ತನ್ನವರೇ ಕಾಣಿಸುತ್ತಿದ್ದಾರೆ. ಯುದ್ಧವೇನಾದರೂ ಶುರುವಾದರೆ ಇವರಲ್ಲಿ ಯಾರು ಬದುಕಿರುತ್ತಾರೋ ಯಾರು ಸಾಯುತ್ತಾರೋ ಗೊತ್ತಾಗುತ್ತಿಲ್ಲ, ಸತ್ತವರು ಮತ್ತೆ ಕಾಣಿಸುವುದಿಲ್ಲ. ಇದೆಲ್ಲದಕ್ಕೂ ನಾನು ಹೇಗೆ ಕಾರಣನಾಗಲಿ? ಇದು ನನ್ನಿಂದ ಸಾಧ್ಯವಾಗುವುದಿಲ್ಲ. ಇವರೆಲ್ಲರೂ ಇಲ್ಲದಿರುವಾಗ ನಾನಿದ್ದರೂ ವ್ಯರ್ಥವೇ? ಅದಕ್ಕೆ ಬದಲಾಗಿ ಅವರು ನನ್ನನ್ನು ಕೊಂದರೂ ಪರವಾಗಿಲ್ಲ, ನಾನು ಮಾತ್ರ ಅವರನ್ನು ಕೊಲ್ಲುವುದಿಲ್ಲ ಎಂದು ಹಠ ಹಿಡಿಯುತ್ತಿದ್ದ ಅರ್ಜುನ. ಆದರೆ ಈಗಿರುವುದು ಎಂತಹ ಪರಿಸ್ಥಿತಿ! ಅವನು ಕೊಲ್ಲದಿದ್ದರೆ ಶತ್ರು ಅವನನ್ನು ಕೊಲ್ಲುವ ಸ್ಥಿತಿಯಲ್ಲಿದ್ದಾನೆ ಅರ್ಜುನ. ಈ ಸ್ಥಿತಿಯಲ್ಲಿ ಅಸ್ತ್ರವನ್ನು ಕೈಬಿಟ್ಟು ನೆಲದ ಮೇಲೆ ಕುಸಿದು ಬಿದ್ದಿರುವುದು ಶ್ರೀಕೃಷ್ಣನಿಗೆ ಆಶ್ಚರ್ಯ ಕಲುಗಿಸುತ್ತಿತ್ತು. ಇಂತಹ ಸಮಯದಲ್ಲಿ ನಿನಗೆ ಮೋಹ ಹೇಗೆ ಉಂಟಾಯಿತು ಎಂದು ಮತ್ತೆ ಅರ್ಜುನನನ್ನು ಯುದ್ಧಕ್ಕೆ ಸಿದ್ಧಗೊಳಿಸುವ ಮಾತುಗಳನ್ನು ಹೇಳಲು ಕೃಷ್ಣ ಪ್ರಾರಂಭಿಸಿದರು. ಆದರೆ ಒಂದು ಪ್ರಕಾರ ನೋಡಿದರೆ ಹಿಂಸೆ ಬೇಡ ಎನ್ನುತ್ತಿದ್ದಾನೆ ಅರ್ಜುನ, ಹಿಂಸೆ ಮಾಡು ಎನ್ನುತ್ತಿದ್ದಾರೆ ಶ್ರೀಕೃಷ್ಣ. ಎಷ್ಟೋ ಲಕ್ಷಾಂತರ ಜನರು ಸಾಯುತ್ತಾರೆಂದು ತಿಳಿದು ಯುದ್ಧ ಬೇಡವೆಂದ ಅರ್ಜುನ ದೊಡ್ಡವನ, ಯುದ್ಧ ಮಾಡು ಎಂದು ಪ್ರೋತ್ಸಾಹಿಸುತ್ತಿರುವ ಶ್ರೀಕೃಷ್ಣ ದೊಡ್ಡವರ, ಈ ಸಂದೇಹ ಹಲವರಲ್ಲಿ ಬಂದಿರುವುದೇ. ಇದಕ್ಕೆ ಉದಾಹರಣೆಯಾಗಿ ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳಿ. ಒಂದು ಊರಿನಲ್ಲಿ ಒಬ್ಬ ನ್ಯಾಯಾಧೀಶನಿದ್ದ. ಆತ ಪ್ರಾಮಾಣಿಕವಾಗಿ ತೀರ್ಪು ಕೊಡುತ್ತಿದ್ದ, ಶಾಸ್ತ್ರವನ್ನು ಸ್ವಲ್ಪವೂ ತಪ್ಪದೆ ತೀರ್ಪು ಕೊಡುತ್ತಿದ್ದ. ಎಷ್ಟೋ ಜನರಿಗೆ ಮರಣದಂಡನೆ, ಕೈ ಕಾಲುಗಳು ಕತ್ತರಿಸುವಂತಹ ಘೋರವಾದ ಶಿಕ್ಷೆಗಳನ್ನು ಕೂಡ ಕೊಟ್ಟಿದ್ದ. ಆದರೆ ಒಂದು ಬಾರಿ ಅವನ ಮಗನೇ ಅಪರಾಧಿ ಸ್ಥಾನದಲ್ಲಿ ಅವನೆದುರು ಬಂದು ನಿಂತ. ಅವನು ಮಾಡಿರುವಂತಹ ಅಪರಾಧಕ್ಕೆ ಶಾಸ್ತ್ರದ ಪ್ರಕಾರ ಮರಣ ಶಿಕ್ಷೆ ವಿಧಿಸಬೇಕಿತ್ತು. ಆದರೆ ನ್ಯಾಯಾಧೀಶ ಅವನ ಮಗನಿಗೆ ಶಿಕ್ಷೆ ವಿಧಿಸಲು ಮಾತ್ರ ನಡುಗಿ ಹೋದ. ಅವನ ಬಾಯಿಂದ ಒಂದು ಮಾತು ಕೂಡ ಹೊರಬರಲಿಲ್ಲ. ಹೇಗಾದರೂ ಮಗನಿಗೆ ಶಿಕ್ಷೆ ತಪ್ಪಿಸಲು ಕೆಲಸಕ್ಕೆ ಬಾರದಂತಹ ಎಷ್ಟೋ ನೀತಿಗಳು, ಧರ್ಮ ಕಥೆಗಳನ್ನು ಹೇಳಲು ಶುರು ಮಾಡಿದ. ಆದರೆ ಕೊನೆಗೆ ಧರ್ಮಶಾಸ್ತ್ರದ ಪ್ರಕಾರ ಶಿಕ್ಷೆ ವಿಧಿಸಲೇಬೇಕು ತಾನೆ. ಇಲ್ಲಿ ಅರ್ಜುನ ಮಾಡುತ್ತಿರುವುದು ಕೂಡ ಅದೇ. ಸ್ವಂತದವರಿಗೆ ಒಂದು ನೀತಿ, ಇತರರಿಗೆ ಬೇರೆ ನೀತಿ. ಇದೇ ಶ್ರೀಕೃಷ್ಣನಿಗೆ ವಿಚಿತ್ರ ಅನಿಸಿತು. ಅರ್ಜುನ, ಈ ರೀತಿ ಮಾಡಿದರೆ ನಿನಗೆ ಕೀರ್ತಿ ದಕ್ಕುವುದಿಲ್ಲ ಎಂದು ಅದಕ್ಕೆ ಶ್ರೀಕೃಷ್ಣ ಹೇಳಿದರು. ಯಾರ್ಯಾರನ್ನೋ ಶಿಕ್ಷಿಸಿ ಪರಮ ದುಷ್ಟನಾದ ದುರ್ಯೋಧನನನ್ನು ಬಿಟ್ಟು ಬಿಟ್ಟರೆ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದಂತೆ ತಾನೆ. ಆದ್ದರಿಂದ ಶ್ರೀಕೃಷ್ಣ ಮೂರನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದರು. ಕ್ಲೈಬ್ಯಂ ಮಾಸ್ಮಾಗಮಃ ಪಾರ್ಥ ನೈತತ್ವಯ ಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ವತ್ವೋತಿಷ್ಠ ಪರಂತಪ. ಇದಕ್ಕೆ ಅರ್ಥ, ಓ ಅರ್ಜುನ, ಹೇಳಿತನಕ್ಕೆ ಗುರಿಯಾಗಬೇಡ, ನಿನಗಿದು ಸೂಕ್ತವಲ್ಲ. ನೀಚವಾದ ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಎಂಬುದೇ ತಾತ್ಪರ್ಯ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿತನವನ್ನು ಬಿಟ್ಟು ಬಿಡು ಎಂದು ಹೇಳಿದರು. ಆದರೆ ಅರ್ಜುನ ನಿಜಕ್ಕೆ ಹೇಳಿತನದಿಂದ ಯುದ್ಧ ಬೇಡ ಅನ್ನುತ್ತಿಲ್ಲ, ಶತ್ರುಗಳಲ್ಲಿ ತನ್ನ ಬಂಧುಗಳು ಇದ್ದಾರೆಂದು ಹೆದರುತ್ತಿದ್ದಾನೆ. ಇದಕ್ಕೆ ಉತ್ತರ ಏನೆಂದರೆ, ಕುಂತಿದೇವಿ ಪಾಂಡವರ ತಾಯಿ, ಆಕೆ ಸ್ವತಃ ಅರ್ಜುನನಿಗೆ ರಾಜ್ಯಕ್ಕಾಗಿ ಯುದ್ಧ ಮಾಡು ಎಂದು ಪ್ರೋತ್ಸಾಹಿಸುತ್ತಾ ಒಂದು ಸಂದೇಶ ಕಳಿಸುತ್ತಾಳೆ. ಹಾಗಾದರೆ ಆಕೆಗೆ ಗೊತ್ತಿಲ್ಲವೇ ಯುದ್ಧ ನಡೆದರೆ ಯಾರು ಬದುಕಿರುತ್ತಾರೆ ಯಾರು ಸಾಯುತ್ತಾರೆ ಎಂಬುದು? ಆದರೂ ಕರ್ತವ್ಯವನ್ನು ನಿರ್ವರ್ತಿಸಲು, ಧರ್ಮವನ್ನು ಪಾಲಿಸಲು ಯಾರ ಪ್ರಾಣ ಹೋದರೂ ಪರವಾಗಿಲ್ಲ, ಯುದ್ಧ ಮಾಡು ಎಂದರು ಕುಂತಿ. ಹಾಗಾಗಿ ಆಕೆಯ ಮನಸ್ತತ್ವದೊಂದಿಗೆ ಹೋಲಿಸಿದಾಗ ಅರ್ಜುನನ ಮನಸ್ತತ್ವ ಹೇಳಿಯಂತೆ ತಾನೆ. ಈಗ ನಾಲ್ಕನೇ ಶ್ಲೋಕ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ
ಇಶುಭಿಹಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಇದಕ್ಕೆ ಅರ್ಥ, ಅರ್ಜುನ ಕೃಷ್ಣನೊಂದಿಗೆ ಓಂ ಮಧುಸೂದನ, ಪೂಜ್ಯನೀಯರಾದ ಭೀಷ್ಮ ಪಿತಾಮಹರನ್ನು ದ್ರೋಣಾಚಾರ್ಯರನ್ನು ಯುದ್ಧ ರಂಗದಲ್ಲಿ ಎದುರಿಸಿ ಬಾಣಗಳಿಂದ ಯಾವ ರೀತಿ ಹೋರಾಡಬಲ್ಲೆ, ಓ ಅರಿಸೂದನ, ಅವರು ನನಗೆ ಪೂಜ್ಯರು ಎಂಬುದೇ ಇದರ ತಾತ್ಪರ್ಯ. ಅದರ ನಂತರ ಐದನೇ ಶ್ಲೋಕದಲ್ಲಿ ಗುರು ನಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಬೈಕ್ಷಮಪೀಹ ಲೋಕೆ ಹತ್ಮಾರ್ಥ ಕಾಮಾಂಸ್ತು ಗುರೂನಿ ಹೈವ ಬುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಇದಕ್ಕೆ ಅರ್ಥ, ಮಹಾನುಭಾವರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತಲೂ ಭಿಕ್ಷೆ ಬೇಡಿಯಾದರೂ ಈ ಲೋಕದಲ್ಲಿ ಬದುಕುವುದೇ ಮೇಲೆಂದು ನನಗನಿಸುತ್ತಿದೆ. ಇವರನ್ನು ಕೊಂದು ಗಳಿಸಿಕೊಂಡ ರಕ್ತ ಸಿಕ್ತ ರಾಜ್ಯ ಸಂಪತ್ತುಗಳು ಭೋಗಗಳನ್ನು ತಾನೇ ನಾನು ಅನುಭವಿಸಬೇಕು ಎಂಬುದೇ ಇದರ ತಾತ್ಪರ್ಯ. ತಂದೆ ತಾಯಿಗಳಿಗೆ ಸಮಾನವಾದವರನ್ನು ಗುರುಗಳನ್ನು ಕೊಲ್ಲು ಎಂದು ಯಾವ ಶಾಸ್ತ್ರವೂ ಹೇಳುವುದಿಲ್ಲ. ಇದು ಎಲ್ಲದಕ್ಕಿಂತಲೂ ಭಯಾನಕವಾದುದು. ಆದರೆ ಇಲ್ಲಿ ಇದೇ ಕೆಲಸವನ್ನು ಸಂದೇಹವಿಲ್ಲದೆ ಮಾಡು ಎನ್ನುತ್ತಿದ್ದಾರೆ ಶ್ರೀಕೃಷ್ಣ, ಮಾಡುವುದಿಲ್ಲ ಎಂದು ವಾದಿಸುತ್ತಿದ್ದಾನೆ ಅರ್ಜುನ. ಏತಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮರು ಗುರು ಹತ್ಯೆಯನ್ನು ಕೂಡ ಪ್ರೋತ್ಸಾಹಿಸುತ್ತಿದ್ದಾರೆಂದು ಮುಂಬರುವ ಶ್ಲೋಕಗಳಲ್ಲಿ ನಿಮಗೆ ಅರ್ಥವಾಗುತ್ತದೆ. ಈಗ ಆರನೇ ಶ್ಲೋಕ. ನಾ ಚೈತದ್ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಃ ಯಾನೇವ ಹತ್ವಾನ ಜೀಜೀವೀಷ ಮಸ್ತೇ ವಸ್ತಿತಃ ಪ್ರಮುಖೇ ಧಾರ್ತರಾಷ್ಟ್ರ. ಇದಕ್ಕೆ ಅರ್ಥ, ಈ ಯುದ್ಧ ಮಾಡುವುದು ಒಳ್ಳೆಯದ ಮಾಡದಿರುವುದು ಒಳ್ಳೆಯದ ಎಂಬುದು ನನಗೆ ಗೊತ್ತಾಗುತ್ತಿಲ್ಲ. ಯುದ್ಧದಲ್ಲಿ ನಾವು ಗೆಲ್ಲುತ್ತೀವ ಅಥವಾ ಅವರು ಗೆಲ್ಲುತ್ತಾರಾ ಎಂಬುದು ಕೂಡ ಗೊತ್ತಿಲ್ಲ. ನಮ್ಮ ಆತ್ಮ ಬಂಧುಗಳಾದ ಧಾರ್ತರಾಷ್ಟ್ರರೇ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ಅವರನ್ನು ಕೊಂದಾದರೂ ನಾವು ಬದುಕಬೇಕು ಎಂಬುದು ನನಗೆ ಹಿಡಿಸುತ್ತಿಲ್ಲ ಎಂಬುದೇ ಇದರ ತಾತ್ಪರ್ಯ. ಅರ್ಜುನನ ಮನಸ್ಸು ಯುದ್ಧದ ಬಗ್ಗೆ ಅರ್ಥವಾಗಿ ಅರ್ಥವಾಗದಂತೆ ಮಧ್ಯೆ ಸಿಲುಕಿಕೊಂಡು ಒದ್ದಾಡುತ್ತಿದೆ ಎಂಬುದೇ ಈ ಶ್ಲೋಕದ ಅಂತರ್ಗತ ಭಾವನೆ. ಏಳನೇ ಶ್ಲೋಕದಲ್ಲಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವಾಂ ಧರ್ಮ ಸಮ್ಮೂಢ ಚೇತ ಯರ್ಚಯ್ಯ ಸ್ಯಾನಿಶ್ಚಿತಂ ಬ್ರೂಹಿತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಹೇಳಿತನದಿಂದ ನನ್ನ ನಿಜವಾದ ಬುದ್ಧಿಯನ್ನು ಕಳೆದುಕೊಂಡು ವಿಲವಿಲನೆ ಒದ್ದಾಡುತ್ತಿದ್ದೇನೆ. ಯಾವುದು ಧರ್ಮ ಯಾವುದು ಅಧರ್ಮ ಎಂದು ತಿಳಿಯದೆ ನನ್ನ ಕರ್ತವ್ಯವನ್ನು ನಿರ್ಣಯಿಸಿಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದೇನೆ. ನನಗೀಗ ಉಪಯೋಗಕರವಾದ ವಿಷಯವನ್ನು ಹೇಳಿ. ನಾನು ನಿಮ್ಮ ಶಿಷ್ಯ, ನಿಮ್ಮನ್ನು ಶರಣು ಬೇಡುತ್ತಿದ್ದೇನೆ, ದಯವಿಟ್ಟು ಉಪದೇಶಿಸಿ ಎಂಬುದೇ ಇದರ ತಾತ್ಪರ್ಯ. ನೀನು ಹೇಳಿ, ಹೇಳಿಯಂತೆ ಮಾತನಾಡುತ್ತಿರುವೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುವವರೆಗೂ ಎಲ್ಲರೂ ನನ್ನವರು. ನಾನವರನ್ನು ಕೊಲ್ಲುವುದಿಲ್ಲ ಎಂದು ಅಸ್ತ್ರಗಳನ್ನು ಕೈಬಿಟ್ಟು ನೆಲದ ಮೇಲೆ ಕುಸಿದು ಬಿದ್ದು ದುಃಖವನ್ನು ಮತ್ತೆ ಮತ್ತೆ ತೋಡಿಕೊಳ್ಳುತ್ತಿದ್ದ ಅರ್ಜುನ. ಆದರೆ ಶ್ರೀಕೃಷ್ಣ ಹೇಳಿದ ಕೂಡಲೇ ಅರ್ಜುನನೊಳಗೆ ಧರ್ಮ ಸಂದೇಹ ಶುರುವಾಯಿತು. ಇದೇ ಈ ಶ್ಲೋಕದ ಅಂತರಾರ್ಥ. ಎಂಟನೇ ಶ್ಲೋಕದಲ್ಲಿ ನಾಹಿ ಪ್ರಪಶ್ಯಾಮಿ ಮಮಾಪನುಧ್ಯಾತ್ ಯೋಕ ಮುಚ್ಚೋಷಣಾಂ ಆವಾಪ್ಯ ಭೂಮ ವಸಪತ್ನ ಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಇದರ ಅರ್ಥ, ಈ ದುಃಖ ನನ್ನ ಇಂದ್ರಿಯಗಳನ್ನು ದಹಿಸುತ್ತಿದೆ. ಅಪಾರ ಸಂಪತ್ತಿನಿಂದ ಕೂಡಿರುವಂತಹ ದೊಡ್ಡ ರಾಜ್ಯ ನನಗೆ ಲಭಿಸಿದರು, ದೇವಲೋಕ ಲಭಿಸಿದರೂ ಕೂಡ ಈ ದುಃಖ ಮಾತ್ರ ನನ್ನಿಂದ ಹೋಗುವುದಿಲ್ಲ ಎಂಬುದೇ ಇದರ ತಾತ್ಪರ್ಯ. ನಾನು ನನ್ನದು ನನಗೆ ನನ್ನವರು ಎಂಬುದರ ಮೇಲೆ ಮನುಷ್ಯನಿಗೆ ಎಷ್ಟೊಂದು ವ್ಯಾಮೋಹ ಇರುತ್ತದೆ ಎಂದು ಈ ಶ್ಲೋಕ ನಮಗೆ ತಿಳಿಸುತ್ತದೆ. ಒಂಬತ್ತನೇ ಶ್ಲೋಕದಲ್ಲಿ ಏವ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪ ನಾ ಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತುಶ್ಲೀಂ ಬಭೂವಃ. ಇದರ ಅರ್ಥ, ಧೃತರಾಷ್ಟ್ರನಿಗೆ ಯುದ್ಧ ಸಂದೇಶಗಳನ್ನು ವಿವರಿಸುತ್ತಿರುವ ಸಂಜಯ ಈ ರೀತಿ ಹೇಳುತ್ತಿದ್ದಾನೆ. ಓ ರಾಜ, ಅರ್ಜುನ ಶ್ರೀಕೃಷ್ಣನೊಂದಿಗೆ ಈ ರೀತಿ ಹೇಳಿ ನಾನಿನ್ನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಮೌನವಾಗಿ ಕುಳಿತಿದ್ದಾನೆ ಎಂಬುದೇ ಇದರ ತಾತ್ಪರ್ಯ. ಸಂಜಯ ಹೇಳಿದಂತಹ ಈ ಶ್ಲೋಕದ ನಂತರ ಏನಾಯಿತೆಂದು
ಸಾಂಖ್ಯಾಯೋಗ 10ನೇ ಶ್ಲೋಕದಿಂದ ಭಗವದ್ಗೀತೆ ಭಾಗ 9ರಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.